ನಮಸ್ಕಾರ ನಾನು ನಿಮ್ಮ ಸುಧಾರಾಣಿ ಕೋವಿಡ್ 19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣಗ ರೂಲ್ಸ್ ಬ್ರೇಕ್ ಮಾಡುತ್ತಾರೆ ಮಾರ್ಗಸೂಚಿ ಉಲ್ಲಂಘಿಸಿದ ವಿಜಯೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಅನ್ನೋದು ನೋಡಬೇಕಾಗುತ್ತೆ ಯಾಕಂದ್ರೆ ಸಿಎಂ ಪುತ್ರನ ವಿರುದ್ಧ ಹೈಕೋರ್ಟ್ ಗರಂ ಆಗಿ ಮೆಮೊ ಜಾರಿ ಮಾಡಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಇನ್ನು ವಕೀಲ ಜಿಆರ್ ಮೋಹನ್ ಅನ್ನೋರು ಈ ಮೆಮೊ ಸಲ್ಲಿಕೆ ಮಾಡಿದ್ರು ಅರ್ಜಿ ಒಂದು ಹಾಕಿದ್ರು ವಿಚಾರಣೆ ಆಗಬೇಕು ಅಂತ ಎನ್ಜಿಎಂಎ ಕಾಯ್ದೆ ಅಡಿಯಲ್ಲಿ ಗಂಭೀರ ಅಪರಾಧ ಅಂತ ಇದನ್ನ ಪ್ರಕರಣಿಸಬೇಕು ಅದರ ಜೊತೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡೋದಕ್ಕೆ ಸೂಚನೆ ಕೊಡಬೇಕು ಅಂತ ಹೇಳಿಬಿಟ್ಟು ಹೈಕೋರ್ಟ್ ಮೊರೆ ಹೋಗಿದ್ರು ಜಿಆರ್ ಮೋಹನ್ ಅನ್ನೋರು ಈಗ ಗಂಭೀರ ಪ್ರಕರಣ ಅಂತ ಇದನ್ನ ಕನ್ಸಿಡರ್ ಮಾಡಿ ಎಫ್ಐಆರ್ ದಾಖಲು ಮಾಡಬೇಕಾಗುತ್ತೆ ಹೌದು ಅಂತ ಹೈಕೋರ್ಟ್ ಕೂಡ ಅಭಿಪ್ರಾಯ ಪಟ್ಟಿದೆ ಮಾರ್ಗಸೂಚಿ ಉಲ್ಲಂಘಿಸಿದ ವಿಜಯೇಂದ್ರ ವಿರುದ್ಧ ಹಾಗಾದ್ರೆ ಎಫ್ಐಆರ್ ದಾಖಲಾಗುತ್ತಾ ಸರ್ಕಾರ ಕೈಗೊಂಡಂತ ಕ್ರಮದ ಮಾಹಿತಿ ನೀಡೋದಕ್ಕೆ ಈಗ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿದೆ ಮೆಮೊ ಜೊತೆಗೆ ವಿಚಾರಣೆಗೂ ಕೂಡ ಹೈಕೋರ್ಟ್ ಈಗ ನಿರ್ಧಾರಕ್ಕೆ ಬಂದಿದೆ ಯಾಕಂದ್ರೆ ವಿಜಯೇಂದ್ರ ಅವರು ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿಸಿದ್ರು ಈ ಕೊರೋನಾ ಬಂದ ಮೇಲೆ ಲಾಕ್ ಡೌನ್ ಆದ ಮೇಲೆ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಏನಿದೆ ಪೂಜಾ ಕೈಂಕರ್ಯ ಅದನ್ನ ದೇವಸ್ಥಾನದ ಮಟ್ಟದಲ್ಲೇ ಮಾಡಬೇಕು ಹೊರಗಿನ ಯಾವುದೇ ಭಕ್ತರಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿಬಿಟ್ರು ಆದರೆ ವಿಜಯೇಂದ್ರಗೆ ಮಾತ್ರ ಒಂದು ರೂಲ್ಸ್ ಯಾಕೆ ಅಂತ ನೆನ್ನೆ ಈ ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ವೈರಲ್ ಆದಾಗ ಮಾಧ್ಯಮದಲ್ಲಿ ಈ ಸುದ್ದಿ ಪ್ರಸಾರ ಆದಾಗ ಜನನೂ ಪ್ರಶ್ನೆ ಮಾಡ್ತಾ ಇದ್ರು ಅವರೇನ್ ಸ್ಪೆಷಲ್ ಹಾಗಾದ್ರೆ ಈ ತರ ಪೂಜೆ ಮಾಡಿಸಬೇಕು ಅಂದಾಗ ಅವರಿಗೆ ಅವಕಾಶ ಮಾಡ್ಕೊಡ್ತೀರಾ ಅಂದ್ರೆ ಈಗ ಅವರ ಅಪ್ಪನೇ ತಾನೆ ಈಗ ರೂಲ್ಸ್ ಮಾಡಿರೋದು ಅದನ್ನ ಬ್ರೇಕ್ ಮಾಡಿದರೆ ಅಂದ್ರೆ ಅವರ ಮೇಲೂ ಕ್ರಮ ಆಗಬೇಕು ಅದೇ ಸಾಮಾನ್ಯ ಜನ ಮಾಡಿದ್ರೆ ಈ ತರ ಬಿಡ್ತಾ ಇದ್ರ ಆಕ್ಷನ್ ತಗೊಳ್ತಿದ್ರು ತಾನೆ ಇವರ ಮೇಲೂ ತಗೊಳ್ಳಿ ಅಂತ ಈಗ ಹೈಕೋರ್ಟ್ ಇದೊಂದು ಗಂಭೀರ ಪ್ರಕರಣ ವಿಚಾರಣೆ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದೆ ಇನ್ನು ವಿಜಯೇಂದ್ರರನ್ನ ದೇವಸ್ಥಾನಕ್ಕೆ ಬಿಟ್ಟಿದ್ದು ನನ್ನ ತಪ್ಪು ನನ್ನಿಂದ ತಪ್ಪಾಗಿದೆ ನನಗೆ ಬೇಕಾದ್ರೆ ಶಿಕ್ಷೆ ಕೊಡಿಸಿ ಅಂತ ಅಸಹಾಯಕತೆಯನ್ನ ಹೊರಹಾಕಿದ್ದಾರೆ ನಂಜನಗೂಡು ದೇಗುಲದ ಆಡಳಿತಾಧಿಕಾರಿ ಸಾರ್ವಜನಿಕರೊಬ್ಬರು ಫೋನ್ನಲ್ಲಿ ಪ್ರಶ್ನೆ ಮಾಡಿರುವಂತ ಆಡಿಯೋಗೆ ಈಗ ವಿಜಯೇಂದ್ರಗೆ ಮಾತ್ರ ಪೂಜೆ ಮಾಡೋದಕ್ಕೆ ಹೆಂಗ ಅವಕಾಶ ಕೊಟ್ರಿ ಅಂತ ಹೇಳ್ತಾರೆ ನಂಜನಗೂಡು ದೇಗುಲದ ಇವೊ ರವೀಂದ್ರಗೆ ಕ್ಲಾಸ್ ತಗೊಂಡಿರುವಂತ ಆಡಿಯೋ ಇದೀಗ ಸಾಕಷ್ಟು ವೈರಲ್ ಆಗಿದೆ ಇಲ್ಲಿ ಜುಡಿಷಿಯಲ್ ಬೆಂಗಳೂರಿನ ಮಾತಾಡೋದು ಸರ್ ನೆಕ್ಸ್ಟ್ ವೀಕ್ ಒಂದು ಸ್ವಲ್ಪ ನಾನು ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಗೆ ಬರಬೇಕು ಅಂತ ಅವಕಾಶ ಮಾಡ್ಕೊಡ್ತೀರಾ ಸರ್ ನೋಡೋಣ ಅಷ್ಟೊತ್ತಿಗೆ ಲಾಕ್ ಡೌನ್ ಇದಾದ್ರೆ ಮಾಡ್ಕೊಡೋಣ ಈಗ ಮೊನ್ನೆ ಸರ್ ಕೆಲವೊಂದು ಆಗುತ್ತೆ ಸರ್ ಅಲ್ಲ ಒಂದ್ನಿಮಿಷ ಸರ್ ನನ್ನ ಮಾತು ಈಗ ನನ್ಗೆ ಏನಾರ ಮಾಡ್ತಾಗಿದ್ರೆ ಏನಾಗಿದೆ ಅಂತ ಕ್ಷಮೆ ಏನಾಗಿದೆ ಅಂತ ಕ್ಷಮೆ ಯಾಚನೆ ಮಾಡ್ತಾ ಇದ್ದೀರಾ ಅಲ್ಲ ಇನ್ನೇನ್ ಮಾಡ್ತೀರಾ ಸರ್ ನೀವೇ ಮೊನ್ನೆ ಇಟ್ಕೊಂಡು ಸುಮ್ನೆ ಜಾಡಿಸ್ತೀರಾ ಅಷ್ಟೇ ಯಾರು ಏನ್ ವಿಷಯ ಮಾತಾಡ್ತಾ ಇದ್ದೀರಾ ಸರ್ ತಾವು ನಂಗೆ ಅರ್ಥ ಆಗ್ತಾ ಇಲ್ಲ ಯಾವ ವಿಷಯ ಯಾವ ವಿಷಯ ಅಲ್ಲ ಯಾವ ವಿಷಯ ನೀವು ಹೇಳ್ತಾ ಇರೋದು ಅಲ್ಲ ಹೇಳಿದ್ರಲ್ಲ ದರ್ಶನದು ಸರ್ ಯಾವ್ದು ನೆನ್ನೆ ಯಾವ್ದು ಒಂದು ಹಿಡ್ದು ಅದ ವಿಜಯೇಂದ್ರ ಯಾವ್ದೋ ಒಂದು ಹಿಡ್ದು ಅಂತ ಹೇಳ್ಬಿಡ್ತಾರೆ ನೀವು ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ವಾ ಸರ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರ ಮೇಲೆ ನಿಮ್ಮ ಕರ್ತವ್ಯ ನಿಷ್ಠೆ ನೀವು ಮಾಡ್ಬೇಕಲ್ವಾ ಅದಕ್ಕೆ ಸಾರ್ವಜನಿಕರು ಭಕ್ತರ ಸಂಬಳದಿಂದ ನೀವು ದಾನದಿಂದ ನೀವು ಸಂಬಳ ತಗೋತಾ ಇದ್ದೀರಾ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸರ್ ಅಲ್ಲ ನಿಮಗ್ ಬೇರೆ ನನಗ್ ಬೇರೆ ಏನಾದ್ರು ಇದೆಯಾ ಇಲ್ಲ ಅಂದ್ರೆ ನೀವ್ ಹೇಗ್ ಪರ್ಮಿಷನ್ ಕೊಟ್ರಿ ನಿನ್ನೆ ಪೂಜೆ ಮಾಡೋದಕ್ಕೆ ಅವ್ರಿಗೆ ತಪ್ಪಾಗಿದೆ ಸರ್ ಅಲ್ಲ ತಪ್ಪಾಗಿದೆ ಅಂತ ಹೇಳದ್ ಮಾತ್ರಕ್ಕೆ ಸರಿ ಹೋಗೋದಿಲ್ಲ ಸರ್ ನೀವು ಶಿಕ್ಷೆ ಇರುತ್ತಲ್ಲ ಸರ್ ನಮ್ಗೆ ಏನಾರ ಮಾಡಿಸ್ತೀವಿ ಅಲ್ಲ ನಾನೇನು ಮಾಡ್ಸಕ್ ನಾನು ಯಾರು ಸರ್ ನಾನು ಒಬ್ಬ ಸಾಮಾನ್ಯ ಪ್ರಜೆ ಸರ್ ಈಗ ಸರ್ ಅವರು ಇಲ್ಲ ಅಂತರ್ಗಿಲ್ಲ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದಾರೆ ಸರ್ ಅದೇ ಅದು ಕೇಳ್ತೀರಾ ಅದನ್ನು ಕೇಳ್ತಾ ಇದೀವಿ ನಾವು ಅಲ್ಲಲ್ಲ ಅದನ್ನು ಕೇಳ್ತೀವಿ ಸರ್ ಅದನ್ನ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಹತ್ರ ಮಾತಾಡಿದೀನಿ ಬೆಳಿಗ್ಗೆ ಇಲ್ಲ ಒಂದ್ ನಿಮಿಷ ಕೇಳಿ ನಿಮ್ ಮಿನಿಸ್ಟರ್ ಹತ್ರ ಮಾತಾಡಿದೀನಿ ಅವರಿಗೂ ಮಾಹಿತಿ ಇಲ್ಲ ನೀವು ಅಲ್ಲಿ ಒಳಗಡೆ ಬಿಟ್ಟು ಪ್ರಜಾವಾಣಿ ಫೋಟೋ ಸಮೇತ ಬಂದಿದೆ ಒಂದು ಮಾಧ್ಯಮದಲ್ಲಿ ಬಂದಿದೆ ಅಂದ್ರೆ ಫುಲ್ ರೆಸ್ಪಾನ್ಸಿಬಲ್ ನಿಮಗ್ ಬರ್ತದೆ ಹೌದಾ ನೀವು ಕಾನೂನನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ರ ನೀವು ಇಒ ಆಗಿ ಕರ್ತವ್ಯ ನಿರ್ವಹಿಸಕ್ಕೆ ಅರ್ಹತೆ ಇದೆಯಾ ನಿಮ್ಗೆ ಅರ್ಹತೆ ಇಲ್ಲ ಅಂದ್ರ ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ ಸರ್ ದಯವಿಟ್ಟು ಹಂಗ್ ಮಾಡಿ ದಯವಿಟ್ಟು ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇರಬಾರ್ದು ಸರ್ ಅಲ್ಲ ನೀವು ಬರೋ ನೀವು ಉತ್ತರ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಯಾಕೆ ಹೇಳದ್ನಲ್ಲ ಸರ್ ಆಯ್ತು ಉತ್ತರ ಬೇಕು ಸರ್ ಈಗ ನಾನ್ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ ಸಮರ್ಪಕವಾದ ಉತ್ತರ ಕೊಡ್ಬೇಕು ನೀವು ಆಯ್ತು ಸರ್ ತಪ್ಪಾಗಿದೆ ಏನಾರ ಇದ್ರೆ ಶಿಕ್ಷೆ ಮಾಡ್ತೀವಿ ಇಲ್ಲಾಂದ್ರೆ ಇನ್ನೊಂದು ವರ್ಷ ಇದೆ ಇಲ್ಲ ವಾಲಂಟರಿ ಟೆಸ್ಟ್ ತಗೊಂಡ್ತೀವಿ ಅಲ್ಲ ಅದು ನಿಮಗ್ ಬಿಟ್ಟಿರ್ತಕ್ಕಂತ ವಿಷಯ ನನ್ಗೆ ನಿಮ್ಗೆ ನಿಮ್ ವೈಯಕ್ತಿಕ ವಿಷಯಗಳಿಗೆ ನಾನ್ ಬರಲ್ಲ ಸರ್ ನಮ್ಗೂ ನಿಮ್ಗೂ ವೈಯಕ್ತಿಕವಾದ ಯಾವ್ದೇ ದ್ವೇಷ ಅಸೂಯೆ ಇಲ್ಲ ಇಲ್ಲ ಅಲ್ವಾ ನಿಮ್ ಒಂದ್ ಕೆಲವೊಂದು
ಅನಿವಾರ್ಯವಾಗಿರ್ತದಲ್ಲ ಸರ್ ಏನ್ ಮಾಡ್ತಾರೆ ಸರ್ ಅನಿವಾರ್ಯ ಅಂದ್ರೆ ಜೀವ ಹೋಗುವಂತ ಸಂದರ್ಭದಲ್ಲಿ ಅನಿವಾರ್ಯತೆ ಅಂತಾರೆ ಇದು ಯಾವ ಅನಿವಾರ್ಯತೆ ಹೇಳಿ ಅಲ್ಲ ಇದು ಅನಿವಾರ್ಯತೆ ನನಗೆ ಹೇಳಿ ಒಂದ್ ನಿಮಿಷ ನಾನು ಒಂದ್ ಹರಕೆ ಹೊರ್ತೀನಿ ನನ್ನ ಮಗನಿಗೋ ನನ್ನ ತಂದೆ ತಾಯಿಗೋ ಏನೋ ಒಂದ್ ಹರಕೆ ಹೊತ್ತಿರ್ತೀನಿ ಬಂದ್ ಮಾಡಕ್ ಅವಕಾಶ ಕೊಡ್ತೀರಾ ಇವತ್ತು ಇಲ್ಲ ಆಗಿದೆ ಸರ್ ತಪ್ಪಾಗಿದೆ ಇಲ್ಲ ಅಂತಿಲ್ಲ ನಮ್ಗೆ ಏನ್ ಮಾಡ್ತೀರಾ ನಮ್ಗೆ ಏನಾರ ಶಿಕ್ಷೆ ಮಾಡ್ತೇವೆ ಮಾಡ್ತಿ ಸರ್ ನಮ್ಗು ಸಾಕಾಗಿದೆ ಸರ್ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದಾಗಲೂ ಇದೆ ಸಮಸ್ಯೆಗಳು ಕೆಲವು ಫೇಸ್ ಸಮಸ್ಯೆನ ನೀವು ಮಾಡ್ಕೊತಾ ಇದೀರಾ ಸರ್ ಯಾರು ಮಾಡ್ತಾ ಇಲ್ಲ ನಿಮಗ್ ನೀವೇ ಸಮಸ್ಯೆ ಮಾಡ್ಕೊತಾ ಇದೀರಾ ನೀವು ಅಲ್ಲ ಕಾನೂನು ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರಿ ಇವತ್ತು ಈ ಸಮಸ್ಯೆ ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ನ ದಯವಿಟ್ಟು ಈ ತರ ಮುಂದೆ ಯಾರಿಗೂ ಇಲ್ಲ ಕಾಮನ್ ಮ್ಯಾನ್ಗೂ ಅದೇ ತರ ನೀವು ಅವಕಾಶ ಮಾಡ್ಕೊಡಿ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಈ ಕಾರ್ಯಕ್ರಮ